ಎಲ್ರಿಗೂ ನಮಸ್ತೆ. ನಾನು ಶಶಿಧರ್ ಅಂತ, ಡೈರೆಕ್ಟರು ಮತ್ತು ಪ್ರೊಡ್ಯೂಸರು ಶುಗರ್ಲೆಸ್ ಸಿನಿಮಾ, ಆರ್ಟಿಸ್ಟ್ ಕೂಡ. ಇನ್ನೊಂದು ಸಿನಿಮಾ ಕೂಡ ರೆಡಿ ಇದೆ ನಮ್ಮ ಬ್ಯಾನರ್ದು, ವೀರಮ್ಮ ಅಂತ. ಈಗ ಸದ್ಯಕ್ಕೆ ಶುಗರ್ಲೆಸ್ ಬಗ್ಗೆ ಮಾತಾಡೋದಾದ್ರೆ ತುಂಬ ಖುಷಿಯಾಗಿದೆ ಸಿನಿಮಾ. ನಮ್ಮ ಸಿನಿಮಾ ರಿಲೀಸ್ ಆಗಿ ಒಳ್ಳೆ ರಿವ್ಯೂ ಸಿಕ್ಕಿದೆ. ಎಲ್ಲ ಅದರ್ ಡಿಸ್ಟ್ರಿಕ್ಟ್ಸ್ ಸುಮಾರು ಒಂದು 22 ಸೆಂಟ್ರಲ್ಲಿ ಸಿನಿಮಾ ಹೌಸ್ಫುಲ್ ಹೋಗ್ತಾ ಇದೆ. ದಾವಣಗೆರೆ, ಚಿತ್ರದುರ್ಗ, ಮೈಸೂರು, ಶಿವಮೊಗ್ಗ ಎಲ್ಲ ಕಡೆ ಹೌಸ್ಫುಲ್ಲು. ಇದಕ್ಕಿಂತ ಖುಷಿ ಇನ್ನೊಂದಿಲ್ಲ, ತುಂಬ ಖುಷಿ ಆಗ್ತಿದೆ. ಆಮೇಲೆ ಇವತ್ತು ಅಷ್ಟೇ ವೀರೇಶು, ನವರಂಗು ಎಲ್ಲ ಥಿಯೇಟ್ರ್ಗಳು ಹೌಸ್ಫುಲ್ ಆಗಿದೆ. ಎಲ್ಲ ಕಡೆ ಒಳ್ಳೆ ಪಾಸಿಟಿವ್ ರಿವ್ಯೂ ಬರ್ತಾ ಇದೆ. ಸೊ ತುಂಬ ಖುಷಿ ಇದೆ. ಆಮೇಲೆ ಸಿನಿಮಾ ಕೂಡ ಸೇಲ್ ಆಗಿದೆ, ಅದು ಇನ್ನೂ ಡಬಲ್ ಖುಷಿ ಇದೆ. ಸೊ ಬಂದಿರೋರು ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ. ನಮ್ಮ ಸಿನಿಮಾಗೆ ನಿಮ್ಮೆಲ್ಲರದು ಪ್ರೋತ್ಸಾಹ ಬೇಕು. ಸಿನಿಮಾದಲ್ಲಿ ಪೃಥ್ವಿ ಎಂಬರವ್ರದ್ದು ದಿಯಾ ಮತ್ತೆ ಬೈರಗೆ ಆದ್ಮೇಲೆ ಇದು 3ನೇ ಸಿನಿಮಾ ಬರ್ತಾ ಇರೋದು. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅವರ ನಟನೆಗೆ. ಮತ್ತೆ ಧರ್ಮಣ್ಣ ಕಡೂರು ಮತ್ತೆ ರಾಘುರಮನ ಕೊಪ್ಪ, ನಮ್ಮ ನಿತೀಶ್ ಅವರು, ಪದ್ಮಜ ಮೇಡಮು, ದತ್ತಣ್ಣ, ಎಸ್ ನಾರಾಯಣು, ಸೊ ಎಲ್ಲರೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸಿನಿಮಾಗಂತೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಎಲ್ಲ ಫ್ಯಾಮಿಲಿ ಆಡಿಯನ್ಸು ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ಯಾಕೆಂದ್ರೆ ಪ್ರತಿಯೊಂದು ಮನೆಯಲ್ಲೂ ಇಲ್ಲ BP ಅಥವಾ ಶುಗರ್ ಪೇಷಂಟ್ಸ್ ಇದ್ದೇ ಇದ್ದಾರೆ. ಬರೀ ಬೆಂಗಳೂರು ಸಿಟಿನಲ್ಲೇ ನನಗೆ ಗೊತ್ತಿರೋ 40 ಲಕ್ಷ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ. ಸೊ ಈ ಸಿನಿಮಾ ಪ್ರಪ್ರಥಮ ಬಾರಿಗೆ ಡಯಾಬಿಟಿಸ್ ಮೇಲೆನೆ ಕಂಟೆಂಟ್ ಮಾಡಿರೋ ಸಿನಿಮಾ. ಸೊ ತುಂಬಾ ಕಾಮಿಡಿಯಾಗಿ, ತುಂಬಾ ಮಜವಾಗಿ ಸಿನಿಮಾನ ಹೇಳಿದೀವಿ. ಸೊ ಎಲ್ರಿಗೂ ಈ ಸಿನಿಮಾ ಖುಷಿ ಕೊಡುತ್ತೆ. ಎಲ್ಲರೂ ಸಿನಿಮಾ ನೋಡಬೇಕು ಅಂತೇಳಿ ಮುಖಾಂತರ ಕೇಳ್ಕೊತೀನಿ. ಸಿನಿಮಾಗೆಲ್ಲರದು ಪ್ರೋತ್ಸಾಹ ಇರಲಿ. ಆಲ್ರೆಡಿ ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಎವ್ರಿ ಡೇ ತುಂಬ ಚೆನ್ನಾಗಿ ಪಿಕಪ್ ಆಗ್ತಾ ಇದೆ. ಇವತ್ತು ಬೆಳಗ್ಗೆ ಓಪನ್ ಆಗಿ ತುಂಬ ಗ್ರ್ಯಾಂಡ್ ಓಪನ್ ಆಯಿತು ಸಿನಿಮಾ. ಸೊ ಎಲ್ಲರ ಸಹಕಾರ ಇರಲಿ. ಥ್ಯಾಂಕ್ ಯು. ಸುಮಾರು ಒಂದು 150+ ಥಿಯೇಟರ್ಗಳು ರಿಲೀಸ್ ಆಗಿದೆ. ಇನ್ನೊಂದು ಖುಷಿ ಏನಂದರೆ ಇವತ್ತು ನಮಗೆ ಮೇನ್ ಥಿಯೇಟರ್ ವೀರೇಶಲ್ಲಿ ಬರೀ ಒಂದೇ ಶೋ ಕೊಟ್ಟಿದ್ರು ಬೆಳಗ್ಗೆ 10 ಗಂಟೆ. ಬೆಳಗ್ಗೆ ಕ್ರೌಡ್ ನೋಡಿ ಮಧ್ಯಾಹ್ನ 1:30 ಶೋ ಕಂಟಿನ್ಯೂ ಆಯಿತು. ಸೊ ಅದೇ ಥರ ಕರ್ನಾಟಕದಾದ್ಯಂತ ಇವತ್ತು ಒಂದೇ ದಿನ ಶುಗರ್ಲೆಸ್ಗೆ 40 ಸೆಂಟ್ರ್+ ಆಗಿದೆ. ಅಂದರೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ತೊಗೊತಾ ಇದೆ. ಆಮೇಲೆ ಇನ್ನೊಂದು ತುಂಬ ಖುಷಿಯಾಗಿದ್ದ ವಿಚಾರ ಏನಂದರೆ ಒಂದು ತುಂಬ ದೊಡ್ಡ ಸ್ಟಾರ್ದು ಸಿನಿಮಾ ಹೆಂಗೆ ಓಪನಿಂಗ್ ತೊಗೊಳುತ್ತೆ ಹಂಗೆ ದಾವಣಗೆರೆ, ಚಿತ್ರದುರ್ಗ, ಮೈಸೂರು, ಶಿವಮೊಗ್ಗ ಎಲ್ಲ ಕಡೆ ಹೌಸ್ಫುಲ್ ಆಗಿದೆ, ಸಿಂಗಲ್ ಸ್ಕ್ರೀನ್. ಸೊ ಅದು ತುಂಬಾ ಖುಷಿ ಇದೆ. ಶುಗರ್ಲೆಸ್ ಯಾಕೆ ಅಂದ್ರೆ ಇಡೀ ಸಿನಿಮಾನೇ ಡಯಾಬಿಟಿಸ್ ಮೇಲೆ ಇರೋದ್ರಿಂದ ಈಗ ಯಾರಿಗಾದ್ರೂ ಶುಗರ್ ಬಂದಾಗ ಏನಾಗುತ್ತೆ, ಕಾಫಿ ಗಿಫಿ ಅಥವಾ ಹೋಟ್ಲಲ್ಲಿ ಆರ್ಡರ್ ಮಾಡುವಾಗ ನಾವು ನೋಡಿರ್ತೀವಿ ಒಂದು ಶುಗರ್ಲೆಸ್ ಹೇಳು ಅಂತಾರೆ. ಸೊ ಅದು ಹಿಂಗೆ ಅಂದ್ರೆ ಈ ಶುಗರ್ಲೆಸ್ ಅನ್ನೋದು ಟೈಟ್ಲ್ ಇದೆಯಲ್ಲ, ಅದು ನಿಮ್ಗೆ ಯಾವುದೇ ಹೊರ ರಾಜ್ಯಕ್ಕೆ ಹೋದ್ರೂ ಎಲ್ಲ ಕಡೆ ಶುಗರ್ಲೆಸ್ ಅಂತಾನೆ ಬಳಸೋದು. ಸೊ ಹಂಗಾಗಿ ಇದು ತುಂಬಾ ಕ್ಯಾಚಿ ಆಗಿರುತ್ತೆ, ದಿನ ಪ್ರತಿನಿತ್ಯ ಬಳಸೋ ಪದ ಅಂತ ಹೇಳಿ ಶುಗರ್ಲೆಸ್ ಅಂತ ಟೈಟ್ಲ್ ಇಟ್ಟೆ. ಪರ್ಟಿಕ್ಯುಲರ್ ಆಗಿ ರೀಸನ್ ಏನಾದರೂ ಇದೆಯಾ? ರೀಸನ್ ಅಂತ ಹೇಳಿಲ್ಲ, ಏನಿಲ್ಲ. ಅಲ್ಲ, ನಮ್ಮ ಮನೆಯಲ್ಲಿ ಯಾರಿಗೂ ಶುಗರ್ ಇಲ್ಲ. ಆಮೇಲೆ ನಾನು ನೆಕ್ಸ್ಟ್ BP ಮಾಡಿ BP ಇದೆಯಾ ಅಂತ ಕೇಳ್ಬಿಟ್ಟೆ. ಸೊ ಅದಕ್ಕೆ ರೀಸನ್ ಅಂತ ಏನಿಲ್ಲ, ತುಂಬಾ ಕ್ಯಾಚಿ ಟೈಟ್ಲು. ಸಡನ್ ಆಗಿ ಹೇಳಿದ ತಕ್ಷಣನೇ ಈಗ ನಮ್ಮ ಇಲ್ಲೇ ಎಷ್ಟೋ ಜನ ಇದೆ, ಎಲ್ಲಾರ ಮನೆಯಲ್ಲೂ ಒಬ್ಬೊಬ್ರ ಮನೆಗೆ ಶುಗರ್ ಇದ್ದೇ ಇದೆ. ನನಗೆ ಗೊತ್ತಿರಂಗೆ ಅಲ್ಲಿ ಸ್ವಲ್ಪ ಈಗ ಬಂದಿರೋರ್ಗು ಇರ್ಬೋದು, ಹೇಳಲ್ಲ ಯಾರೋ ಅಷ್ಟೇ. ಅದೇ ಸಿನಿಮಾ. ಸೊ ಅವ್ನಿಗೆ ಹೀರೋಗ್ ಶುಗರ್, ಇವ್ರಿಗಿಲ್ಲ ಆಕ್ಚುಲಿ. ಶುಗರ್ ಬಂದಿರುತ್ತೆ, ಹೆಂಗೆ ಯಾರಿಗೂ ಹೇಳ್ದಂಗೆ ಮೇಂಟೈನ್ ಮಾಡ್ತಾರೆ ಅನ್ನೋದೇ ಸಿನಿಮಾ. ಸರ್ ನನಗೆ ಡೈರೆಕ್ಷನ್ಗೆ ರಿಪೋರ್ಟ್ ಅಂತ ಹೇಳೋದಾದ್ರೆ ಸರ್ ನನಗೆ ನಿನ್ನೆ 2 ಡೈರೆಕ್ಷನ್ ಮಾಡೋದಕ್ಕೆ ಆಫರ್ ಬಂದಿದೆ. ಇಷ್ಟೇ ಹೇಳ್ತೀನಿ. ಪೋಸ್ಟ್ ರಿಲೀಸು ಪ್ರಮೋಷನ್ಸು ಈಗ ಪಿಕ್ ಮಾಡ್ತಾ ಇದೀವಿ ಇನ್ನೂ ಚೆನ್ನಾಗಿ. ಅಂದ್ರೆ ಇನ್ನೊಂದು ಸ್ವಲ್ಪ ಈಗ ಯೂಟ್ಯೂಬ್ ಚಾನಲ್ಸು, ಆನ್ಲೈನ್ ಪ್ರಮೋಷನ್ಸು, TV ಚಾನಲ್ಸು ಎಲ್ಲ ಈಗ ಅಡಿಷನ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಅಂದ್ರೆ ಸಿನಿಮಾಗೆ ತುಂಬಾ ಒಳ್ಳೆ ಪಾಸಿಟಿವ್ ರಿವ್ಯೂ ಬಂದಿರೋದ್ರಿಂದ ಇನ್ನೂ ಅಗ್ರೆಸಿವ್ ಆಗಿ ಎಲ್ಲಾ ಟೀಮು ಕೆಲಸ ಮಾಡ್ತಾ ಇದೀವಿ. ಎಲ್ಲರೂ ಸೇರಿ ಎಲ್ಲ ಥಿಯೇಟರ್ ವಿಸಿಟ್ಗಳು ಪ್ರತಿಯೊಂದು ಊರುಗಳಿಗೂ ಈಗ ದಿಗ್ವಿಜಯ ಯಾತ್ರೆ ಅಂತ ಮಾಡ್ತಾ ಇದೀವಿ. ಎಲ್ಲಾ ಊರುಗಳಿಗೂ ಮೈಸೂರು, ಮಂಡ್ಯ, ಕಡೂರು, ಅರಸೀಕೆರೆ, ಶಿವಮೊಗ್ಗ, ಆಮೇಲೆ ಮಂಗಳೂರು ಕೂಡ ಒಳ್ಳೆ ಓಪನಿಂಗ್ ತಗೊಂಡಿದೆ ಸಿನಿಮಾ. ಸೊ ಇನ್ನೂ ಅಗ್ರೆಸಿವ್ ಆಗಿ ಅಂದ್ರೆ ಈ ಟೀಮ್ಗೆ ಒಂದು ಖುಷಿ ಸಿಕ್ಕಿದೆ ಈಗ ಕೆಲಸ ಮಾಡೋದಕ್ಕೆ. ಈಗ ಏನಾದ್ರು ಒಂದು ಪ್ರಾಡಕ್ಟ್ ನಾವು ಮಾಡಿದಾಗ ಅದು ಸೇಲ್ ಆಯ್ತು ಅಂದ್ರೆ ನಮ್ಗೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಆಮೇಲೆ ಇವತ್ತು ಥಿಯೇಟರ್ಗಳಲ್ಲಿ ಒಂದು ಸೀಕ್ವೆನ್ಸ್ ಅಲ್ಲಿ, ಅಳು ಸೀಕ್ವೆನ್ಸ್ ಇದೆ ಸಿನಿಮಾದಲ್ಲಿ, ಅದಕ್ಕೆ ಅದ್ಭುತವಾದ ರೆಸ್ಪಾನ್ಸ್ ಬರ್ತಿದೆ ನಮ್ಗೆ. ಅದು ಆಮೇಲೆ ಸಿನಿಮಾನ ಕಟ್ಟುಕೊಟ್ಟಿರೋ ರೀತಿಗೆ ಎಲ್ಲರೂ ಖುಷಿ ಆಗ್ತಾ ಇದ್ದಾರೆ, ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓವರ್ ಆಲ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ನೀವು ಆಲ್ರೆಡಿ ನೋಡಿರ್ಬೇಕು, ಎಲ್ಲರೂ ಒಳ್ಳೊಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ಸಿನಿಮಾ ಬಗ್ಗೆ. ಫಸ್ಟ್ ಗುರುವಾರ ನಾವು ಒಂದು ಶೋ ಹಾಕ್ದಾಗ್ಲೇನೆ ತುಂಬಾ ಖುಷಿ ಆದ್ರೆ ಎಲ್ರು. ನಮ್ಮ ಪ್ರಜ್ವಲ್ ಸರ್ ಕೂಡ ನೀನು ಪ್ರೊಡ್ಯೂಸರ್ ಆಗ್ಬೇಡ, ನಿಲ್ಲಿಸ್ಬಿಟ್ಟು ಡೈರೆಕ್ಷನ್ ಮಾಡು ಅಂತ ಹೇಳಿದ್ರು. ಖುಷಿ ಇದೆ. ಸರ್, ಮೊದಲು ಗೊತ್ತಿರ್ಲಿಲ್ವಾ ಇಷ್ಟೊಂದು ರೆಸ್ಪಾನ್ಸ್ ತಗೋಬಹುದು ಅಂತ? ಅಂದ್ರೆ ಲೇಟ್ ಆಗಿ ಪ್ರಮೋಷನ್ ಪ್ಲಾನ್ ಮಾಡ್ತಾ ಇರಲಿಲ್ಲ? ಇಲ್ಲ, ಲೇಟ್ ಆಗಿ ಪ್ರಮೋಷನ್ ಅಂತ ಏನಿಲ್ಲ. ಒಂದು ಬೇಸಿಕ್ ಪ್ರಮೋಷನ್ಸ್ ಏನಿತ್ತು ಅದನ್ನ ಮಾಡ್ಕೊಂಡಿದ್ದೆ ನಾನು. ಇದು ಏನಂತಂದ್ರೆ ಪ್ರಮೋಷನ್ಸ್ ಅಂತಂದ್ರೆ ನಾನು ಇದು ಮೊದಲೊಂದು ಸಿನಿಮಾ ಮಾಡಿದ್ದೆ, ಇದಕ್ಕಿಂತ ಮೊದಲು ತುಂಬಾ ಹ್ಯೂಜ್ ಪ್ರಮೋಷನ್ಸ್ ಮಾಡಿದ್ದೆ ಅದಕ್ಕೆ. ಸೊ ಈ ಸಿನಿಮಾದ ಕಂಟೆಂಟ್ ಚೆನ್ನಾಗಿ ಹೋಗುತ್ತೆ ಅಂತ ನಂಗೆ ಗೊತ್ತಿತ್ತು. ಬಟ್ ನನಗೆ ಒಂದು ತೊಂದರೆ ಆಯ್ತು, ಏನಂತಂದ್ರೆ ನಂದು ಇನ್ನೊಂದು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇತ್ತು. ಸೊ ಅಲ್ಲಿ ನಾನು ಕೈ ಹಾಕಿದೆ. ಹಂಗಾಗಿ ಈಗ ನಿಮ್ಗೆ ಗೊತ್ತಿರ್ಬೋದು, ಕೋವಿಡ್ ಇದೆ, ಒಬ್ಬ ನಿರ್ಮಾಪಕ ಎರಡೆರಡು ಸಿನಿಮಾ ಮಾಡೋದು ತುಂಬಾ ಕಷ್ಟ. ಸೊ ವೀರಮ್ ಅನ್ನೋ ಸಿನಿಮಾ ನಾನೀಗ ಸೆಪ್ಟೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡಲೇಬೇಕು, ಯಾಕೆಂದ್ರೆ ಅದು ವಿಷ್ಣು ದಾದ ಅವ್ರ ಮೇಲೆನೆ ಇರೋದು ಇಡೀ ಸಿನಿಮಾ. ಅವ್ರ ಬರ್ತ್ಡೇ ಬರ್ತಿದೆ. ಸೊ ಅದ್ರ ಪ್ರೆಷರು ಇದ್ರ ಪ್ರೆಷರು ಎರಡು ಒಟ್ಟಿಗೆ ಆಗಿ ಸ್ವಲ್ಪ ಇದಾಯ್ತು ಅಷ್ಟೇ. ಅದು ಬಿಟ್ರೆ ಬೇರೆ ಏನಿಲ್ಲ. ಇವಾಗ ತುಂಬಾ ಡಬಲ್ ಖುಷಿ ಆಗಿದೆ. ಆ ಖುಷಿಗೆ ಈ ಸೆಲೆಬ್ರೇಷನ್ ಅಡಿಷನ್ ಮಾಡಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ವಿ. ಚೆನ್ನಾಗಿ ಎಲ್ಲ ಅದಕ್ಕಿಂತ ನಮ್ಗೆ ಅದೇ ನವೀನ್ ಪಟೀಲ್ ಅವ್ರದಂತೂ ಅಂದ್ರೆ ತುಂಬಾ ಜನ ಹೇಳಿದ್ರು ನಾವು ಇಷ್ಟು ನಕ್ಕಿ ತುಂಬಾ ದಿನ ಆಗೋಗ್ಬಿಟ್ಟಿದ್ ಸರ್ ಅಂತ. ಚೇರ್ ಮೇಲೆಲ್ಲ ಬಿದ್ದು ಎದ್ದು ನಗ್ತಾ ಇದಾರೆ ಜನ, ಅದು ತುಂಬಾ ಖುಷಿ. ಆಮೇಲೆ ದತ್ತಣ್ಣ ಅಂತೂ ಆಬ್ವಿಯಸ್ಲಿ ಅವ್ರ ಬಗ್ಗೆ ಮಾತಾಡಂಗಿಲ್ಲ, ಅಂತ ಅದ್ಭುತವಾದ ಕಲಾವಿದ್ರು ಅವರು. ಇಬ್ಬರದು ಪರ್ಫಾರ್ಮೆನ್ಸ್ ಅಂತೂ ಎಕ್ಸ್ಟ್ರಾರ್ಡಿನರಿ ಇದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಅವರವರ ಆಯಾಮದಲ್ಲಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನವೀನ್ ಪಟೀಲ್ ಅಂತೂ ಸೂಪರ್. ಮಂಗಳೂರಲ್ಲೂ ತುಂಬಾ ಚೆನ್ನಾಗಿ ಓಪನಿಂಗ್ ತಗೊಂಡಿದ್ದಾರೆ ಸಿನಿಮಾ. ಸೊ ಚೆನ್ನಾಗಿ ಮಾಡಿದ್ದಾರೆ. ಹೌದು ಹೌದು ಸರ್, ಹೌದು. ಹೊನ್ನಳ್ಳಿ ಕೃಷ್ಣ ಅವರು ಮತ್ತೆ ನಮ್ಮ ಚಿನ್ನ ಅವ್ರ ಬಾಸು ಚೇಂಬರ್ ಬಾಸು. ಅಂದ್ರೆ ಇದರಲ್ಲಿ ಇನ್ನೊಂದು ವಿಚಾರ ಹಂಚ್ಕೊಂತೀನಿ. ಒಂದು ಕಾಯಿಲೆ ಬಗ್ಗೆ ಸಿನಿಮಾ ತಗೊಂಡಾಗ ಅಥವಾ ರೋಗದ ಬಗ್ಗೆ ಸಿನಿಮಾ ಅಂದ್ರೆ ಒಂದು ಕಂಟೆಂಟ್ ತಗೊಂಡಾಗ ಏನಾಗುತ್ತೆ, ಜನರಲ್ ಆಗಿ ತುಂಬಾ ಜನ ಹಂಗೆ ಹೇಳಿದ್ರು, ಸರ್ ನೀವು ಇದು ಮೊದಲಿಂದನೇ ಶುಗರ್ ಮೇಲೆ ಕತೆನ ಹಂಗೆ ಹೇಳ್ಕೊಂಡು ಹೋಗ್ಬೋದಿತ್ತಲ್ವಾ ಸರ್ ಅಂತ. ಬಟ್ ಒಂದಷ್ಟು ಜನಕ್ಕೆ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಇಂದನು ಶುಗರ್ 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 ಅಂತ ಬಂದ್ರೆ ನಿಮ್ಗೆ ಅದೊಂಥರ ವಾಕರಿಕೆ ಬಂದ್ಬಿಡುತ್ತೆ. ಅದು ನಮಗೆ ಏನಾಗಲ್ಲ, ಶುಗರ್ ಬಂದಿರೋನ್ಗೆ ಏನಾಗುತ್ತೆ, ಅವ್ನ ಮೈ ಮೇಲೆ ಬಂದಂಗೆ ಆಗ್ತಿರುತ್ತೆ. ಸೊ ಅದಕ್ಕೆ ಏನ್ ಮಾಡಿದೆ, ಮೊದಲನೇ ಅರ್ಧ ಏನ್ ಮಾಡಿದೀನಿ, ಕೆಲವೊಂದು ಸೀನ್ಗಳಲ್ಲಿ ಎಂಟರ್ಟೈನ್ಮೆಂಟ್ಗೆ ಅಥವಾ ಕಮರ್ಷಿಯಲ್ ಟಚ್ಗೋಸ್ಕರ ಸಿನಿಮಾದ ಒಂದು ಏನೋ ಹಾದಿ ಇದೆ ಅದಕ್ಕೊಂದ್ ಸ್ವಲ್ಪ ಅಂದ್ರೆ ಒಬ್ಬ ಹೀರೋ ಅವ್ನು ಕೆಲಸ ಮಾಡ್ತಿರ್ತಾನೆ, ಹೀರೋಯಿನ್ನು, ಅದೊಂದು ಬೇಸಿಕ್ ಕತೆ ಕಟ್ಟೋದಿಕ್ಕೋಸ್ಕರ ಒಂದ್ ಸ್ವಲ್ಪ ಎಳೆ ಹಿಂಗ್ ತಗೊಂಡ್ ಮತ್ತೆ ಶುಗರ್ ಒಳಗಡೆ ಮಿಕ್ಸ್ ಮಾಡ್ಕೊಂಡು ಹಂಗೆ ತಗೊಂಡೋಗಿದ್ದೀನಿ. ಸರ್ ನಾನು ಒಂದು 6 ಸೀರಿಯಲ್ ಮಾಡಿದೆ ಸರ್. ನಾನು ಎಲ್ಲದ್ರಲ್ಲೂ ನಾನೇ ಡಾಕ್ಟ್ರು. ಎಲ್ಲ ಫೋನ್ ಮಾಡೋರು, ಸರ್ ಸರ್ ಸಕ್ಕತ್ತಾಗಿದೆ ಸರ್ ಕ್ಯಾರೆಕ್ಟರ್, ಏನ್ ಸರ್ ಅನ್ಸು ಒಳ್ಳೆ ಡಾಕ್ಟ್ರು ಸರ್ 6 ತಿಂಗಳು. ನನಗೆ ಆ ಡಾಕ್ಟ್ರು ಕ್ಯಾರೆಕ್ಟರ್ ಮಾಡಿ ಮಾಡಿ ಬೇಜಾರಾಗಿ ಸಿನಿಮಾದಲ್ಲಿ ವೇಟರ್ ಕ್ಯಾರೆಕ್ಟರ್ ಮಾಡ್ಬಿಟ್ಟೆ. ನಂದೇ ಕತೆ ಅಲ್ವಾ, ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಸುಮಾರು ಒಂದು 15-16 ಸಿನಿಮಾ ಆಕ್ಟ್ ಮಾಡಿದ್ದೀನಿ ಸರ್. ಈ ವರ್ಷದಲ್ಲಿ ಒಂದು 4-5 ಸಿನಿಮಾ ಆಕ್ಟ್ ಮಾಡಿದೆ. ಸೊ ಯಾವ ಕಡೆ ಹೋಗ್ತೀರಾ, ಡೈರೆಕ್ಟ್ರು ಆಕ್ಟ್ರು? ಇಲ್ಲ ಸರ್, ಈಗ ನನಗೆ ಡೈರೆಕ್ಷನ್ ಬಗ್ಗೆ ಆಸೆ ಇದೆ, ಆಮೇಲೆ ಆಕ್ಟಿಂಗು ತುಂಬಾ ಆಸೆ ಇದೆ, ಪ್ರೊಡ್ಯೂಸರ್ ಆಗೋನು ಆಸೆ ಇದೆ ಸರ್. ಸೊ ಯಾಕೆಂದ್ರೆ ನಾನು ಇದುವರೆಗೂ ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ, ನನಗೆ ಸರ್ ಸಿನಿಮಾ ಮಾಡಿ ನಾನು ಲಾಸ್ ಆಗಿಲ್ಲ ಸರ್, ನನಗೆ ಮೋಸ ಆಗಿಲ್ಲ, ನನಗೆ ಸಿನಿಮಾದಿಂದ ಯಾರು ಮೋಸನೂ ಮಾಡಿಲ್ಲ ಸರ್. ಇಷ್ಟು ಜನ ನಾವು ಸಿಕ್ತ ಪ್ರೀತಿಯಿಂದ ಮಾತಾಡಿಸ್ತೀರಾ, ಎಲ್ಲರೂ ಖುಷಿ ಆಗ್ತೀವಿ ಸರ್. ಎಲ್ಲ ಇದರಿಂದಾನೇ ಆಗಲ್ಲ ಸರ್, ಒಂದು ಪ್ರೀತಿ ವಿಶ್ವಾಸ ಸ್ನೇಹ ಸಿಕ್ಕಿದ ತಕ್ಷಣ ಮಾತಾಡಿಸ್ತೀವಿ. ಎಷ್ಟೊಂದು ಜನದ್ದು ಪ್ರೀತಿ ವಿಶ್ವಾಸ ಸಿಕ್ಕಿದೆ. ನನ್ನ ಎಂಟೈರ್ ಕರ್ನಾಟಕದ ಎಲ್ಲ ಮನೆಗೂ ನೀವು ತಲುಪಿಸಿದೀರಾ ಸರ್. ಇದಕ್ಕಿಂತ ದೊಡ್ಡ ಇದು ಏನಿಲ್ಲ ಸರ್. ನಾನು ಬ್ಯಾಂಕಲ್ಲಿದ್ದೆ, ನಾನು ಬ್ಯಾಂಕಿಗೆ ಅಷ್ಟೇ ಸೀಮಿತ ಆಗ್ತಿದ್ದೆ. ಬ್ಯಾಂಕಲ್ಲಿ ಇದ್ದಿದ್ರೆ ಸಿನಿಮಾಗೆ ಬಂದಿದ್ದೀನಿ. ಸಿನಿಮಾ ನನಗೆ ಲಾಭ ತಂದುಕೊಟ್ಟಿದೆ, ಹೆಸರು ತಂದುಕೊಟ್ಟಿದೆ, ನನಗೆ ಸಿನಿಮಾ ಎಲ್ಲದನ್ನೂ ಕೊಟ್ಟಿದೆ ಸರ್. ಸಿನಿಮಾದಿಂದ ನಾನು ರೋಡಿಗೆ ಬಂದೆ, ಬೀದಿಗೆ ಬಂದೆ ಅಂತ ನಾನು ಯಾವತ್ತೂ ಹೇಳಲ್ಲ. ರಾಯರದಿಂದ ಸಿನಿಮಾ ನನಗೆ ವ್ಯಾಪಾರನೂ ಆಗಿದೆ, ಚೆನ್ನಾಗಾಗಿದೆ. ಎಲ್ಲರೂ ನೋಡಿರ್ತೀರಾ, ಹಿಂದಿನ ಡೈರೆಕ್ಷನ್ ಕೂಡ ಕೇಳಿದ್ದಾರೆ, ತೆಲುಗುವಿಂದ ಬಂದಿದೆ. ಸೊ ಅದರ್ ಲ್ಯಾಂಗ್ವೇಜಸ್ ರೈಟ್ಸ್ ಎಲ್ಲ ಸೇಲ್ ಆಗಿದೆ. ಸಿನಿಮಾ ನನಗೆ ಎಲ್ಲ ಕೊಟ್ಟಿದೆ ಸರ್. ಐ ಆಮ್ ಹ್ಯಾಪಿ ಸರ್. ನೀವು ನವೀನ್ ಡಿ ಪಟೇಲ್ ಜೊತೆ ತುಳು ಸಿನಿಮಾ ಮಾಡಿದ್ರಿ, ಸಕ್ಸಸ್ ಕಂಡಿದೆ. ಇವಾಗ ಆಲ್ಮೋಸ್ಟ್ ತುಳು ಸಿನಿಮಾ ಬಿಟ್ಟು ಕನ್ನಡ ಇಂಡಸ್ಟ್ರಿಗೆ ಬಂದಿಲ್ಲ, ಈಗಾಗಲೇ 3 ಸಿನಿಮಾ ಆಯಿತು, 3rd ಸಿನಿಮಾ ಇವಾಗ ನಿಮಗೆ ರಿಲೀಸ್ ಆಗ್ತದೆ, ಏನು ಅನಿಸ್ತದೆ ಸರ್? ತುಂಬ ಖುಷಿ ಆಗ್ತದೆ, ಎಸ್ಪೆಷಲಿ ಆ್ಯಂಡ್ Sugarless ondo dodda surprise nanage especially ದೇವರನಿಗೂ ಇಷ್ಟು ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಲ್ಲ ಆನೆಸ್ಟ್ ಆಗಿ ಹೇಳೋದು ನಿಜವಾಗ್ಲೂ ಒಂದು ಒಳ್ಳೆ ಸರ್ಪ್ರೈಸ್ ಸ್ವೀಟ್ ಸರ್ಪ್ರೈಸ್ ಶುಗರ್ಲೆಸ್ ಅಲ್ಲಿ ಶುಗರ್ ಸರ್ಪ್ರೈಸ್ ನಾವೇ ಆಕ್ಟ್ ಮಾಡಿರೋದ್ರಿಂದ ನಾವೆಲ್ಲರೂ ಆಕ್ಟ್ ಮಾಡೋದ್ರಿಂದ ನಾನೇ ಸಿನಿಮಾ ನೋಡಿದಾಗ ನಂಗೆ ಅಷ್ಟಾಗಿ ಗೊತ್ತಾಗಿಲ್ಲ ಬಟ್ ಆಡಿಯನ್ಸ್ ಜೊತೆ ನೋಡಿದಾಗ ಅವ್ರ ರಿಯಾಕ್ಷನ್ ಒಬ್ಬೊಬ್ರದ್ದು ರಾಘು ಸರ್ ಹಿಂಗಂದ್ರು ನಗ್ತಾ ಇದ್ರು ಮೊದಲನೇ ಸೀನೆ ಧರ್ಮಣ್ಣ ತಿಂದಾಕ್ಬಿಟ್ರು ನಿಜವಾಗ್ಲೂ ಹೇಳ್ತೀನಿ ಇದ್ರಲ್ಲಿ ನಾನು ಹೀರೋ ಅಲ್ಲ ಇವರೆಲ್ಲರೂ ಕೂಡ ಹೀರೋ ಮಲ್ಟಿ ಸ್ಟಾರ್ ಸಿನಿಮಾ ಇದು ಧರ್ಮಣ್ಣ ಆಗಿರ್ಲಿ ರಾಘು ರಮಣಕೊಪ್ಪ ಸರ್ ಆಗಿರ್ಲಿ ತತ್ತಣ್ಣ ಸರ್ ಆಗಿರ್ಲಿ ಎಸ್ ನಾರಾಯಣ್ ಸರ್ ಆಗಿರ್ಲಿ ನವೀನ್ ಡಿ ಪಾಟೀಲ್ ಸರ್ ನಮ್ದೆ ಮಂಗಳೂರಿನವರು ನೀವು ಹೇಳಿದಾಗೆ ತುಳು ಸಿನಿಮಾದಲ್ಲಿ ತುಂಬಾ ಅವ್ರ ಜೊತೆ ಆಕ್ಟ್ ಮಾಡಿದ್ದೆ ಅಲ್ಲೂ ಕಾಮಿಡಿಗೆ ತುಂಬಾ ಪ್ರಾಶಸ್ತ್ಯ ಕೊಡ್ತಾರೆ ಇದು ಡಬಲ್ ಕಾಮಿಡಿ ಶುಗರ್ಲೆಸ್ ನಿಜವಾಗ್ಲು ಆಡಿಯನ್ಸ್ ಎಂಜಾಯ್ ಮಾಡಿರೋ ರೀತಿ ನೋಡಿ ನಿಜವಾಗ್ಲು ಮನಸ್ಸು ಒಂದು ಕಲಾವಿದ ಯಾರೇ ಕಲಾವಿದ ಆಗಿರ್ಲಿ ಅವ್ರಿಗೆ ಅವ್ರು ಮಾಡಿರುವಂತ ಆಕ್ಟ್ ಆಗಿರ್ಲಿ ಡೈಲಾಗ್ ಆಗಿರ್ಲಿ ಕೊಟ್ಟಿರುವಂತ ಇಮೋಷನ್ ಆಗಿರ್ಲಿ ಆಡಿಯನ್ಸ್ಗೆ ತಟ್ಬಿಟ್ಟು ಅವರು ರಿಯಾಕ್ಟ್ ಮಾಡಿದ್ರೆ ಅಥವಾ ನಕ್ಕಿದ್ರೆ ಅಥವಾ ಅತ್ತರೆ ಅದೇ ಸಾರ್ಥಕತೆ ಅದೇ ದೊಡ್ಡ ಅವಾರ್ಡ್ ಶುಗರ್ಲೆಸ್ ಸಿನಿಮಾದಲ್ಲಿ ಎರಡೂ ಆಯ್ತು ತುಂಬಾ ನಕ್ಕಿದ್ರು ತುಂಬಾ ಜನ ಹತ್ರು ಕೂಡ ಸೊ ಅದು ನಿರ್ದೇಶಕರ ಗೆಲುವು ಬರಹಗಾರರ ಗೆಲುವು ಅದ್ರ ಜೊತೆ ಎಲ್ಲಾ ಕಲಾವಿದರ ಗೆಲುವು ಅಂತ ನಾನು ಅನ್ಕೋತೀನಿ ಎಲ್ಲಾ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ತುಂಬಾ ಖುಷಿ ಆಗಿದೆ ಇನ್ನೇನಿದ್ರು ಜನರಿಗೆ ಈ ಸಿನಿಮಾ ರೀಚ್ ಆಗ್ಬೇಕು ಎಲ್ಲರೂ ನೋಡ್ಬೇಕು ನೋಡಿದ್ರೆ ಖಂಡಿತವಾಗ್ಲೂ ಅವ್ರು ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಎಲ್ಲರ ಸಪೋರ್ಟ್ ಅನ್ನ ನಾನು ಕೇಳ್ಕೊತಾ ಇದ್ದೀನಿ ಸರ್ ಸ್ಪೆಷಲಿ ನನಗೆ ಸೀರಿಯಸ್ ರೋಲ್ಸು ಇಷ್ಟ ಕಾಮಿಡಿ ಮಾಡೋದು ನನ್ಗೆ ಬಹಳ ಕಷ್ಟ ಅದರಲ್ಲೂ ಈ ಎಲ್ಲ ರಾಕ್ಷಸರು ಇದ್ದಾರೆ ಸರ್ ಕಾಮಿಡಿ ವಿಷಯದಲ್ಲಿ ನಿಜವಾಗ್ಲೂ ನಾನು ತುಂಬಾ ಭಯ ಪಟ್ಟಿದ್ದೆ ಸರ್ ಯಾಕಂತ ಹೇಳಿದ್ರೆ ಧರ್ಮಣ್ಣ ಅವರ ರಾಮರಾಮನೇ ರೋಲ್ ಇದೆ ಅದರಲ್ಲಿ ಅವರು ಹಿಂಗೆ ಬಾಚ್ತಾರೆ ಅಲ್ಲೇ ನಾನು ಇದಾಗ್ಬಿಟ್ಟಿದೆ ಅದ್ಭುತ ಅಂದ್ರೆ ಹಳ್ಳಿಯ ಸೊಗಡು ಇದೆ ಅವರು ಮಾತಾಡುವಂತ ಧಾಟಿ ಆಗಿರ್ಲಿ ಎಲ್ಲಾನು ನಾನು ಮಂಗಳೂರವನು ಕನ್ನಡ ನಿಮ್ಗೆಲ್ಲರೂ ಗೊತ್ತು ನಮ್ಗೆ ಕನ್ನಡ ಸ್ವಲ್ಪ ಕಷ್ಟ ಅಂದ್ರೆ ನಾವು ಮಾತಾಡೋ ಕನ್ನಡನೇ ಬೇರೆ ಟೆಕ್ಸ್ಟ್ ಬುಕ್ ಕನ್ನಡ ಅಂತಾರೆ ಸೊ ಇವ್ರ ಮುಂದೆಲ್ಲ ತಗೊಂಡ್ಬಂದು ಇಟ್ಬಿಟ್ಟು ಮಾತಾಡೋ ಡೈಲಾಗ್ ಹೇಳೋ ಅಂದ್ರೆ ಹೆಂಗೆ ಅದು ಕಿರಿಕ್ ಪಾಟೀಲಿ ಇವ್ರು ರಾಘು ರಮಣಕೊಪ್ಪ ಸರ್ ಆಗಿರ್ಲಿ ಎಲ್ಲ ಅದ್ಭುತ ಕಲಾವಿದ್ರು ಅವ್ರ ಜೊತೆ ಕಾಮಿಡಿ ಮಾಡ್ಬೇಕು ಅದರಲ್ಲೂ ಪಂಚ್ ಆಗ್ಬೇಕು ಜನರನ್ನ ಆಗ್ಬೇಕು ಅಂದ್ರೆ ಕಷ್ಟನೇ ಸೊ ನನಗೆ ಕಾಮಿಡಿ ಬಹಳ ಚಾಲೆಂಜಿಂಗ್ ಆಗಿತ್ತು ಸರ್ ಬಟ್ ಆಡಿಯನ್ಸ್ ರಿಯಾಕ್ಷನ್ ನೋಡಿ ಖುಷಿಯಾಗಿದೆ ತುಂಬಾ ಖುಷಿ ಹೌದು ಅದೇ ಆ ವಾತಾವರಣವನ್ನ ಇವ್ರು ಸೃಷ್ಟಿ ಮಾಡಿದ್ರು ಅದೇ ಹೌದು ಅದು ಅಮ್ಮ ಇದು ಇಲ್ಲೊಂದು ಬೇರೆ ರೀತಿಯ ಒಂದು ಫಾದರ್ ಸನ್ ಅನ್ನೋ ತರ ಒಂದು ಅವ್ರ ಫಾದರ್ ಅಲ್ಲ ಬಟ್ ಫಾದರ್ ಸನ್ ಅನ್ನೋ ರೀತಿ ಒಂದು ಭಾವನೆ ಬಂದ್ಬಿಡುತ್ತೆ ಅದೇ ಇವರು ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು ಅಂಡ್ ಸ್ಪೆಷಲಿ ನನಗೆ ನವೀನ್ ಡಿ ಪಾಟೀಲ್ ಸರ್ ಅವರು ಅವ್ರನ್ನ ಎಲ್ಲರೂ ಕಾಮಿಡಿ ಆರ್ಟಿಸ್ಟ್ ಅಂತ ಅನ್ಕೊಂಡಿದ್ದಾರೆ ಬಟ್ ಆಕ್ಚುಲಿ ಅವ್ರು ಅದ್ಭುತವಾದ ಇಮೋಷನಲ್ ಆರ್ಟಿಸ್ಟು ನವೀನ್ ಡಿ ಪಾಟೀಲ್ ಅವರು ಅವರು ಆಕ್ಚುಲಿ ಎಷ್ಟು ನಗಿಸ್ತಾರೋ ತುಳು ಡ್ರಾಮಾಗಳಲ್ಲಿ ಅಷ್ಟೇ ಅಳಿಸ್ತಾ ಇದ್ರು ನನಗೆ ಬಹಳ ಇಷ್ಟ ಅವ್ರ ಆಕ್ಟಿಂಗ್ ಇಮೋಷನಲ್ ಆಕ್ಟಿಂಗ್ ಕಾಮಿಡಿಗಿಂತ ಇಮೋಷನಲ್ ಆಕ್ಟಿಂಗ್ ಬಹಳ ಇಷ್ಟ ನಾನು ನಮ್ಮ ಹಳ್ಳಿಯಲ್ಲಿ ಗದ್ದೆಯಲ್ಲಿ ನಾಟಕಗಳಾಗುತ್ತೆ ಸರ್ ಚಿಕ್ಕವನಿಂದ ಅವ್ರನ್ನ ನೋಡ್ತಾ ಇದ್ದೀನಿ ಇಷ್ಟು ಚಿಕ್ಕ ನಾನು 4ನೇ ಕ್ಲಾಸಿಂದ ನವೀನ್ ಡಿ ಪಾಟೀಲ್ ಸರ್ ನೋಡ್ತಾ ಇದ್ದೀನಿ ಅವ್ರು ಎಷ್ಟು ನಗಿಸ್ತಾರೋ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲರೂ ನಗಿಸ್ತಾ ಇದ್ರು ಸೊ ಅವ್ರ ಜೊತೆ ನಾನು ಇವ್ರಿಗೂ ಹೇಳಲಿಲ್ಲ ನಾನು ಯಾವಾಗ್ಲೂ ದೇವರ ಹತ್ರ ಬೇಡ್ಕೋತಾ ಇದ್ದೆ ಅವ್ರ ಜೊತೆ ಒಂದು ಇಮೋಷನಲ್ ಸೀನ್ ಬೇಕು ನವೀನ್ ಅಣ್ಣನ ಜೊತೆ ತುಳು ಸಿನಿಮಾದಲ್ಲಿ ಬೇಕು ಅಂತ ಅನ್ಕೊಂಡಿದ್ದೆ ಕನ್ನಡ ಸಿನಿಮಾದಲ್ಲಿ ಬಂದು ಇಡೀ ಕನ್ನಡ ಜನ ನೋಡುವಾಗ ಆಯ್ತು ಅಂದ್ರೆ ನನ್ನ ಸ್ಪೆಷಲಿ ಅವ್ರ ಫ್ಯಾನ್ ಅವ್ರ ಮುಂದೆನೆ ಒಂದು ಇಮೋಷನಲ್ ಸೀನ್ ಮಾಡಕ್ಕೆ ನನಗೆ ಸಿಕ್ಕಿರೋದು ನನ್ನ ಭಾಗ್ಯ ಅನ್ಕೋತೀನಿ ಸೊ ಹಾಗಾಗಿ ಬಹಳ ಖುಷಿ ಆಗುತ್ತೆ ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಅಂತಂದ್ರೆ ಇದು ಕೊರೋನಾ ಟೈಮಲ್ಲಿ ಸರ್ ನಮ್ಮೂರಲ್ಲಿ ಫಸ್ಟ್ ಹೇಳಿದ ಕತೆ ಇದು ಶುಗರ್ಲೆಸ್ ಕೇಳಿದ ತಕ್ಷಣ ಅನ್ನಿಸ್ತು ಈ ತರದೊಂದು ಕತೆ ಬಂದಿಲ್ಲ ಅಂತ ಯಾಕೆಂತಂದ್ರೆ ಎಲ್ಲಾ ಸಿನಿಮಾದಲ್ಲೂ ಅಪ್ಪಂಗಿರುತ್ತೆ ಇಲ್ಲ ಅಜ್ಜಿಗಿರುತ್ತೆ ಆ ತರದ್ ಒಂದೊಂದೊಂದೊಂದು ಸೀನ್ ನೋಡಿದ್ವಿ ಇಡೀ ಸಿನಿಮಾ ಇರೋದು ಆ ತರದ್ ಬಂದಿರಲಿಲ್ಲ ಇವ್ರು ಹೇಳಿದಾಗ ಏನೋ ಒಂದು ವಿಶೇಷವಾಗಿದೆ ಕಂಟೆಂಟ್ ಅಂತ ಅನಿಸ್ತು ಅದ್ರ ಕಂಟೆಂಟ್ ಅದು ಸೀರಿಯಸ್ ವಿಚಾರ ಶುಗರ್ ಅಂತಂದ್ರೆ ಕೆಲವೊಂದ್ಸತಿ ಭಯ ಆಗುತ್ತೆ ಇದಾಗುತ್ತೆ ಆದ್ರೆ ಅದನ್ನ ಕಾಮಿಡಿಯಾಗಿ ಹೇಳಕ್ ಏನ್ ಟ್ರೈ ಮಾಡಿದ್ವಿ ಅಲ್ಲಿ ಜನ ತಗೊಂಡ್ರು ಅದನ್ನ ಆಕ್ಚುಲಿ ಅಂದ್ರೆ ನಾವು ಸಿಟ್ಟಾಗಿ ಯಾರಿಗೆ ಒಳ್ಳೆ ಮಾತು ಹೇಳಿದ್ರು ಕೂಡ ಅವ್ರಿಗೆ ಬೇಗ ನಾಟಲ್ಲ ನಗ್ತಾ ಏನ್ ಹೇಳಿದ್ರು ಕೂಡ ಬೇಗ ನಾಟುತ್ತೆ ಅದು ಸೀರಿಯಸ್ ವಿಚಾರ ಆಗಿರ್ಲಿ ಯಾವ ವಿಚಾರ ಆಗಿರ್ಲಿ ಅದನ್ನ ನಮ್ಮ ಶುಗರ್ಲೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ವಿ ಈ ಸಿನಿಮಾ ಹೆಂಗೆ ಅಂತಂದ್ರೆ ಈಗ ಶುಗರ್ ಬಂದಿರೋರು ಏನ್ ಮಾಡ್ಬೇಕು, ಶುಗರ್ ಮುಂದೆ ಬರೋರು ಏನ್ ಮಾಡ್ಬೇಕು, ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಇದೆ ಅಂತಂದ್ರೆ ನಮ್ಮ ದಿನಚರಿನ ಕರೆಕ್ಟ್ ಆಗಿ ಇಡ್ಕೊಂಡ್ರೆ ಶುಗರ್ ಕೂಡ ಲೆವೆಲ್ ಆಗಿರುತ್ತೆ ಅನ್ನೋದ್ರ ಒಂದು ಒಳ್ಳೆ ಸಂದೇಶ ಇದೆ. ಲಾಸ್ಟ್ ಎಂಡ್ ಅಲ್ಲಿ ಎಸ್ ನಾರಾಯಣ ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಅವ್ರ ಮಾತಲ್ಲಿ ಸ್ಪೀಡ್ ಅಲ್ಲಿ ಹೇಳೋದೇ ಕೇಳೋದೇ ಒಂದು ಖುಷಿ. ಆಮೇಲೆ ಅದ್ಭುತವಾದ ತಾರಾವಂಗಣ ಇದೆ, ದತ್ತಣ್ಣ ಸರ್ ಆಗಿರ್ಬೋದು, ನವೀನ್ ಪಾಟೀಲ್ ಸರ್, ನಮ್ಮ ರಘು ರಾಮನಕೊಪ್ಪ ಅವರು, ಪ್ರಿಯಾಂಕಾ ಅವರು, ಪದ್ಮಜ ಮೇಡಮ್, ಇನ್ನ ನಮ್ಮ ಹೀರೋ ಪೃಥ್ವಿ ಅವರು, ಅವರು ಈಗ ಹುಡುಗಿಯರ ಆರ್ಟ್ ಫೇವ್ರೇಟ್. ನಾವು ತುಂಬಾ ಕಾಲೇಜಿಗೆ ಹೋದ್ವಿ, ಅಲ್ಲಿ ಹೋದಾಗೆಲ್ಲ ಫಸ್ಟ್ ಹುಡುಗರಿಗಿನ್ನ ಜಾಸ್ತಿ ಹುಡುಗಿಯರೇ ಬಂದು ಸೆಲ್ಫಿ ತಗೊಳ್ಳೋರು ಅವರು. ಯಾಕೆಂದ್ರೆ ದಿಯಾನ ಅಷ್ಟು ಜನ ನೋಡಿ ಅವ್ರ ಫ್ಯಾನ್ಸ್ ಆಗಿದ್ದಾರೆ. ಈಗ ಇತ್ತೀಚಿನ ಪ್ಯಾಕ್ಡ್ ಹೀರೋ ಅಂತ ಹೇಳ್ಬೋದು ನಮ್ಮ ಪೃಥ್ವಿ ಸರ್ನ. ಯಾಕೆಂದ್ರೆ ಇರಿ ಸರ್ ಹೇಳ್ತೀನಿ ಅಂತಂದ್ರೆ ಡ್ಯಾನ್ಸ್ ನೋಡಿದೀನಿ ನೀವು ಆಲ್ರೆಡಿ. ಡ್ಯಾನ್ಸ್ ಅಂತೂ ನಾನು ಎಲ್ಲೇ ಹೋದ್ರು ಕೂಡ ಅದೊಂದು ಸಾಂಗ್ ಮಾತ್ರ ಮಿಸ್ ಮಾಡ್ದಂಗೆ ನೋಡ್ತಿದ್ದೀನಿ. ಎಲ್ಲಾ ಥಿಯೇಟರ್ ಈಗ ವಿಸಿಟ್ ಹೋಗ್ತಿದ್ದಿಲ್ಲ ಅಲ್ಲೆಲ್ಲ, ಯಾಕೆಂದ್ರೆ ಅಷ್ಟು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ, ಕಾಮಿಡಿ ಇದೆ, ಆಕ್ಟಿಂಗ್ ಇದೆ. ಇನ್ನೂ ಗೊತ್ತಿಲ್ಲ ನಿಮಗೆ, ಒಳ್ಳೆ ಆಕ್ಷನ್ ಕೂಡ ಮಾಡ್ತಾರೆ ಅವರು. ನಾನು ನೋಡಿದ್ದೀನಿ ಅವ್ರ ವಿಡಿಯೋಸ್, ಕೆಲವೊಂದು ಸೂಪರ್ ಆಗಿ ಆಕ್ಷನ್ ಮಾಡ್ತಾರೆ ಅವರು. ಹಾಗೆ ನಮ್ಮ ನಿರ್ದೇಶಕರು, ತುಂಬಾ ಖುಷಿ ಆಗುತ್ತೆ ಮೊದಲನೇ ಸಿನಿಮಾದಿಂದಾನೆ ಇಂಥ ಒಳ್ಳೆ ಸೂಪರ್ ಹಿಟ್ ಸಿನಿಮಾನೇ ಅಂತೇನು ಇವಾಗ ನಾವು ಹೇಳ್ತಿದೀವಿ, ಆ ಸೂಪರ್ ಹಿಟ್ ಇಂದಾನೆ ಮೊದಲನೇ ಸಿನಿಮಾದಿಂದಾನೆ ಬರ್ತೀರ ನಮ್ಮ ಶಶಿಧರ್ ಸರ್. ಒಳ್ಳೆ ಫ್ಯಾಷನ್ ಇರೋರು, ಅದು ನಮಗೆ ತುಂಬಾ ಖುಷಿ ಅನ್ಸುತ್ತೆ. ಅವರು ನಾನೊಂದು ವಿಮರ್ಶೆ ನೋಡಿದೆ, ಅದ್ರಲ್ಲಿ ಬರೆದಿದ್ರು ಕತೆ ಎಷ್ಟು ಬೇಗ ಚೆನ್ನಾಗಿ ಆಯ್ಕೆ ಮಾಡ್ಕೊಂಡ್ರು, ಕಲಾವಿದರ ಆಯ್ಕೆಯಲ್ಲೇ ಶಶಿಧರ್ ಅವ್ರು ಗೆದ್ದಿದ್ದಾರೆ ಅಂತ. ಹಾಗೆ ಈಗ ಶುಗರ್ಲೆಸ್ ಸಿನಿಮಾನು ಕೂಡ ಗೆದ್ದಿದೆ, ಅದಕ್ಕೆ ತುಂಬಾ ಖುಷಿ ಇದೆ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ಶುಗರ್ಲೆಸ್ ಸಿನಿಮಾ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಅಂತ ನಿಮ್ಮೆಲ್ಲರಲ್ಲೂ ಕೇಳ್ತೀವಿ. ನೀವು ಕೂಡ ಈಗ ನೋಡಿದೀರ ಎಲ್ಲರೂ, ನಿಮಗೆ ಏನೇನು ಅನ್ಸುತ್ತೆ ಫ್ರಾಂಕ್ ಆಗಿ ಅದೇ ವಿಮರ್ಶೆ ಕೊಡಿ, ಅದೇ ರಿವ್ಯೂ ಕೊಡಿ, ಆದ್ರೆ ಜನಗಳಿಗೆ ಅದನ್ನ ತಲುಪಿಸಿ ಅಂತ ಈ ಮೂಲಕ ವಿನಮ್ರ ಮನವಿ ಮಾಡ್ಕೊಂತೀನಿ. ಇಲ್ಲ ಸರ್, ನನಗೆ ಅದೇನೋ ಗೊತ್ತಿಲ್ಲ, ಮನ್ಸೊಳಗೆಲ್ಲ ಹಿಡ್ಕೊಂಡು ನಂಗೆ ಕೊರಗಲ್ಲ ಸರ್. ತಪ್ಪು ಮಾಡಿದ್ರೆ ನಾನೇ ಹೋಗಿ ಸಾರಿ ಅಂತ ಕೇಳ್ಬಿಡ್ತೀನಿ. ನಾನು ಅದು ಅವಾಗಿಂದನೂ ನಮ್ದು ವಾತಾವರಣನೇ ಹಂಗೆ. ತಪ್ಪಿಲ್ಲ ಅಂತಂದ್ರೆ ವಾದನೂ ಮಾಡ್ತೀನಿ, ಆದ್ರೆ ಅದನ್ನ ಒಳಗೆ ಹಿಡ್ಕೊಂಡೆಲ್ಲ ಕೊರಗಲ್ಲ. ಅದು ರಿಯಲ್ ಆಗು ಕೂಡ ನಾನು ಸ್ವಲ್ಪ ಹಂಗೇನೇ ಇರೋ ಸರ್. ಇವೆಲ್ಲ ಕಾಮನ್ ಅಲ್ಲ ಸರ್, ಒಂದ್ ಏಜ್ ಅಲ್ಲಿ ಇವೆಲ್ಲ ಕಾಮನ್. 100% ಇವೆಲ್ಲ ಮಾಡಿದೀವಿ. ಪೋಲಿಕ ಅಯ್ಯೋ ಅಪ್ಪ ಇಲ್ಲೊಬ್ಬ ಇದ್ದಾನೆ ನಮ್ಮ ರಜಿನಿ ಹರೀಶ್ ಅರಸ್, ಅವನಿಗೆ ಚೆನ್ನಾಗಿ ಗೊತ್ತಿರೋದು ನಮ್ಮ ಬೋಲಿ ಗತಿಗಳೆಲ್ಲ ಸ್ವಲ್ಪ ನಮ್ಮ ಕಡೆ. ಎಲ್ಲರಿಗೂ ನಮಸ್ಕಾರ. ಈ ವಾರ ಇವತ್ತು ಒಂದು 8 ಸಿನಿಮಾ ರಿಲೀಸ್ ಆಗಿದೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ನಮ್ಮ ಸಿನಿಮಾ ನಿನ್ನೆ ಒಂದು ಶೋ ಅರೇಂಜ್ ಮಾಡಿದ್ರು ಮಾಧ್ಯಮದವ್ರಿಗೆಲ್ಲ. ಅಲ್ಲೇ ರೆಸ್ಪಾನ್ಸ್ ಅಲ್ಲೇ ಗೊತ್ತಾಗೋಯ್ತು, ಅಂದ್ರೆ ಸಿನಿಮಾ ಸಕ್ಸಸ್ ದಾರಿಲಿದೆ, ಖಂಡಿತ ಸಕ್ಸಸ್ ಆಗುತ್ತೆ ಅಂತ. ಆಮೇಲಿಂದ ಮೈಂಡ್ ಸೆಟ್ಟೇ ಚೇಂಜ್ ಆಗೋಯ್ತು. ಅದು ನಿನ್ನೆ ನೋಡಿದ ಮೇಲಿಂದ ಇದೊಂದು ಖಂಡಿತ ಶೂರ್ ಶಾಟ್ ಗೆಲ್ಲುವಂತಹ ಸಿನಿಮಾ ಅಂತ. ಆ ರೆಸ್ಪಾನ್ಸ್ ನೋಡೋದಕ್ಕೆ, ಕೇಳೋದಕ್ಕೆ ನೀವೆಲ್ಲ ತುಂಬಾ ಭಾಗಿಯಾಗಿದ್ದೀರಿ. ಯಾವುದೇ ಸಿನಿಮಾ ಆಗ್ಲಿ ಒಬ್ಬರ ಕೈಲಿ ಏನೂ ಆಗೋದಿಲ್ಲ. ಇದು ಮುಖ್ಯವಾಗಿ ಅದು ಸಿನಿಮಾ ಇವತ್ತಿನ ದಿನಗಳಲ್ಲಿ ಅದನ್ನ ಗೆಲ್ಲಿಸ್ಬೇಕು ಅಂದ್ರೆ ಮಾಧ್ಯಮದವರೇ ಮುಖ್ಯ ಕಾರಣ, ಪತ್ರಿಕಾ ಸಮೂಹದವರು. ನೀವೆಲ್ಲ ಸಾಕಷ್ಟು ಸಪೋರ್ಟ್ ಮಾಡ್ತಿದ್ದೀರಿ. ಈ ಸಪೋರ್ಟ್ ಈ ಸಿನಿಮಾ ಗೆಲ್ಸ್ಲಿಕ್ಕೆ ಹಾಗೆ ಕಂಟಿನ್ಯೂ ಆಗ್ಲಿ. ನಿಮ್ಮೆಲ್ಲ ಸಪೋರ್ಟ್ ಬೇಡ್ಕೊಂಡು ಬಂದಿರುವಂತದ್ದು ನಾವಿಲ್ಲಿ ಸ್ಟೇಜ್ ಮೇಲೆ. ಖಂಡಿತ ಸಪೋರ್ಟ್ ಮಾಡಿ. ಈ ಪ್ರತಿಯೊಬ್ಬ ನಟನಿಗೂ ಅವ್ರು ಗೆಲ್ಲಬೇಕು ಅಂತ ಆಸೆ ಇರುತ್ತೆ, ಏನೋ ಒಂದು ಸಾಧನೆ ಮಾಡಬೇಕು ಅಂತ. ಅದು ಸಿನಿಮಾ ಫೀಲ್ಡಿಗೆ ಬಂದ್ಮೇಲೆ ಆ ಟಪ್ಪು, ಆ ದಾರಿಗಳು, ಹಾದಿ ತುಂಬಾ ಕಷ್ಟದ್ದು. ನೀವು ಪ್ರತಿ ಹೆಜ್ಜೆಯಲ್ಲೂ ಸಪೋರ್ಟ್ ಮಾಡ್ತಿದ್ದೀರಿ. ಈ ಸಪೋರ್ಟ್ ನಮ್ಮಂತ ನೀವೆಲ್ಲ ಬೆಳೆದು ಬಿಟ್ಟಿದ್ದೀರಿ, ನನ್ನಂತ ಸಣ್ಣ ಪುಟ್ಟ ಕಲಾವಿದರಿಗೆ ಇದೇ ತರ ಸಪೋರ್ಟ್ ಮಾಡಿ ಅಂತ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕತೆ ಪಾರ್ಟ್ 2 ಅಲ್ಲಿ ಇದೆ, ಅದು ಪಾರ್ಟ್ 2 ಮಾಡೋಣ ಅಂತ ಹೇಳಿದ್ರು. ಇನ್ನು ಸುಮಾರು ಕತೆ ಹಾಕಿದೆ. ಕಮ್ ಟು ಮೈ ಚೇಂಬರ್ಗೆ, ಚೇಂಬರ್ ಅಲ್ಲಿ ಹೇಳೋಣ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕೋವಿಡ್ ಟೈಮಲ್ಲಿ ಎಲ್ಲರೂ ನಮ್ಮದೇ ಆದ ಒಂದು ಲಾಕ್ಡೌನು, ಮನೆ ವಾತಾವರಣ, OTT ಅದರಲ್ಲೇ ಇದ್ವಿ. ಸಿನಿಮಾ ಥಿಯೇಟರ್ ಬಂದು ಒಟ್ಟಿಗೆ ಜನ ನಗದನ್ನ ನೋಡಿ ತುಂಬಾ ದಿವಸ ಆಗಿತ್ತು. ಸೊ ಅದನ್ನ ನಿನ್ನೆಯಿಂದ ನೋಡಿ ತುಂಬಾ ಖುಷಿ ಆಯ್ತು. ಎಲ್ಲ ಜನರು ಅದನ್ನ ಇಷ್ಟಪಟ್ಟು ಒಂಥರ ಹೋಲಾಟೆಡ್ ಆಗಿ ನಗ್ತಾ ಇದಾರೆ, ಅದೊಂಥರ ಖುಷಿ ಆಗ್ತಾ ಇದೆ. ಸೊ ಇನ್ನೆಲ್ಲ ಟೀಮ್ ಹೇಳಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.